2023 ರ ಚುನಾವಣೆಗೆ ಕಾಂಗ್ರೆಸ್ ರಣಕಹಳೆ ಮೊಳಗಿಸದೆ ಪ್ರಜಾಧ್ವನಿ ಹೆಸರಿನ ಮೂಲಕ ನಡೆಸ್ತಾ ಇರುವ ಬಸ್ ಯಾತ್ರೆ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಸಮಾವೇಶ ನಡೆಯಿತು. ಮಾಜಿ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಹೂವಿನ ಮಳೆ ಸುರಿದು ಅದ್ದೂರಿ ಸ್ವಾಗತ ಕೋರಲಾಯಿತು. ಪ್ರಜಾಧ್ವನಿ ಸಮಾವೇಶದಲ್ಲಿ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಬೊಮ್ಮಾಯಿ ಮಾತೆತ್ತಿದ್ರೆ ಧಮ್ ತಾಕತ್ ಅಂತಾರೆ, ಆದ್ರೆ ಬರೀ ಸುಳ್ಳುಗಳನ್ನ ಹೇಳ್ತಾರೆ ಅಂತ ಕಿಡಿಕಾರಿತು. ನಿಮ್ಗೆ ದಮ್ಮಿದ್ರೆ ಬಸವರಾಜ ಬೊಮ್ಮಾಯಿ, ನಿಮಗೆ ತಾಕತ್ ಇದ್ರೆ ದಮ್ಮಿದ್ರೆ ಬನ್ನಿ, ಒಂದೇ ವೇದಿಕೆ ಮೇಲೆ ಚರ್ಚೆ ಮಾಡೋಣ. ನಾವು ಏಳನೇದಂತ 30 ಕಾರ್ಯಕ್ರಮಗಳನ್ನ ಜಾರಿ ಕೊಟ್ಟಿದ್ದೀವಿ. ನೀವು 600ರಲ್ಲಿ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. 10% ಇದಕ್ಕೆ ಇಲ್ಲಿವರೆಗೂ ಕೂಡ ಬಿಜೆಪಿಯ ಒಬ್ಬ ಮಂತ್ರಿ ಆಗ್ಲಿ ಮುಖ್ಯಮಂತ್ರಿ ಆಗ್ಲಿ ಇದಕ್ಕೆ ಉತ್ತರವನ್ನ ಹೇಳಕ್ ಆಗಿಲ್ಲ. 600 ಭರವಸೆ, 550 ಭರವಸೆಗಳನ್ನ ಅವ್ರಿಗೆ ಈಡೇರ್ಸಕ್ ಆಗಿಲ್ಲ ಅಂದ್ರೆ 90% ದಿನ ಒಂದು. ಇನ್ನು ಕಾಂಗ್ರೆಸ್ ಪ್ರಜಾಧ್ವನಿ ಬಸ್ ಯಾತ್ರೆ ಕೊಪ್ಪಳಕ್ಕೆ ಬಂದಿದೆ. ಗವಿಮಠಕ್ಕೆ ಕಾಂಗ್ರೆಸ್ ನಾಯಕರು ಭೇಟಿ ನೀಡಿ ಗವಿಸಿದ್ದೇಶ್ವರ ಸ್ವಾಮೀಜಿ ಆಶೀರ್ವಾದವನ್ನ ಪಡೆದರು. ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಸಚಿವ ಮುನಿರತ್ನ ಲೇವಡಿ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಜ್ಯೋತಿಷ್ಯ ಚೆನ್ನಾಗಿ ಹೇಳ್ತಾರೆ, ಹೆಚ್ಡಿಕೆ ಹೇಳುವುದು ಸಾಕಷ್ಟು ನಿಜವಾಗಿದೆ, ನಾನು ಜಾಸ್ತಿ ದಿನ ಸಿಎಂ ಆಗಿರಲ್ಲ ಅಂತ ಅವರೇ ಭವಿಷ್ಯ ಹೇಳಿದರು. ಬಹುಶಃ ಸಿದ್ದರಾಮಯ್ಯ ಹರಕೆ ಕುರಿಯಾಗ್ತಾರೆ ಎಂಬ ಹೇಳಿಕೆಯೂ ಸತ್ಯ ಇರಬಹುದು ಅಂತ ಕೋಲಾರ ಉಸ್ತುವಾರಿ ಸಚಿವ ಮುನಿರತ್ನ ವ್ಯಂಗ್ಯ ಮಾಡಿದ್ದಾರೆ. ಅಲ್ಲದೆ ಕೋಲಾರದಲ್ಲಿ ಜೆಡಿಎಸ್ ಜೊತೆಗೆ ಬಿಜೆಪಿ ಯಾವುದೇ ಹೊಂದಾಣಿಕೆ ಇಲ್ಲ, ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಗೆಲುವು ನಿಶ್ಚಿತ ಅಂತ ಮುನಿರತ್ನ ಹೇಳಿದ್ದಾರೆ. ಅವ್ರ ಮಾತುಗಳು ಕೆಲವೆಲ್ಲ ನಿಜಾನೂ ಆಗಿದೆ, ಯಾಕಂದ್ರೆ ಅವರು ಮುಖ್ಯಮಂತ್ರಿ ಇರುವಾಗ ಹೇಳಿದ್ರು ನಾನು ಹೆಚ್ಚಿಗೆ ದಿನ ಮುಖ್ಯಮಂತ್ರಿ ಆಗಿರಲ್ಲ, ಆದಷ್ಟು ಬೇಗ ನಾನು ಮಾಜಿ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಿದ್ರು, ನಾವು ಜೊತೆಯಲ್ಲಿರುವಾಗಲೇ ಹೇಳಿದ್ರು. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಬಗ್ಗೆ ಹೇಳಿರೋದು ಬಹುಶಃ ಸತ್ಯ ಇರ್ಬೋದು ಅಂತ ನನಗೂ ಅನಿಸ್ತು. ಅರ್ಗೆ ಕುರಿ ಅನ್ನೋದು ಸತ್ಯ ಇರ್ಬೋದು, ಕುಮಾರಸ್ವಾಮಿ ಹೇಳೋರು ಮಾತನ್ನ ತಳ್ಳಕ್ಕಾಗಲ್ಲ. ವರದೂರ್ ಪ್ರಕಾಶ್ ಆಪರೇಷನ್ ಕಾಂಗ್ರೆಸ್ ನಾ ನಾಯಕಿ ಸಮಾವೇಶ ಬದಲು ನಾ ನಾಲಾಯಕಿ ಅಂತ ಹೆಸರಿಡಬೇಕಿತ್ತು ಅಂದಿದ್ದ ಸಚಿವ ಅಶ್ವಥ್ ನಾರಾಯಣ್ಗೆ ಡಿಕೆ ಸುರೇಶ್ ತಿರುಗೇಟನ ಕೊಟ್ಟಿದ್ದಾರೆ. ಬಿಜೆಪಿಯವರಿಗೆ ಮಹಿಳೆಯರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ, ಡಬಲ್ ಇಂಜಿನ್ ಸರ್ಕಾರ ಮಹಿಳೆಯರ ರಕ್ಷಣೆಗೆ ಯಾವತ್ತೂ ಆದ್ಯತೆ ನೀಡಿಲ್ಲ ಅಂತ ಬಿಜೆಪಿ ನಾಯಕರ ವಿರುದ್ಧ ಸಂಸದ ಸುರೇಶ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಿಂಚಿತ್ತು ಕಾಳಜಿ ಇಲ್ಲ, ನಯಾ ಪೈಸಾ ಕಾಳಜಿ ಇಲ್ಲ. ನೀವು ಕೇಂದ್ರ ಸರ್ಕಾರದವ್ರನ್ನ ನೋಡಿ, ರಾಜ್ಯ ಸರ್ಕಾರದವ್ರನ್ನ ನೋಡಿ, ಈ ಡಬಲ್ ಇಂಜಿನ್ ಸರ್ಕಾರ ನೋಡಿ. ಈ ಡಬಲ್ ಇಂಜಿನ್ ಸರ್ಕಾರ ಮಹಿಳೆಯರ ರಕ್ಷಣೆಗೆ ಯಾವತ್ತೂ ಕೂಡ ಮುಂದಾಗಿಲ್ಲ, ಏನಿದ್ರು ಕೂಡ ಭಾವನಾತ್ಮಕ ವಿಚಾರಗಳಲ್ಲಿ ಗಮನ ಹರಿಸ್ತಾರೆ ಹೊರತು ಮಹಿಳೆಯರ ಕಷ್ಟ. ನಾನು ಅದಕ್ಕೆ ನಿಮ್ಗೊಂದು ಮಾತು ಹೇಳಿದೆ, ನಿಮ್ಮ ವಿಡಿಯೋ ಏನಿದೆ ಹಿಂದೆಂದು ಸ್ಮೃತಿ ರಾಣಿ 10 ರೂಪಾಯಿ ಗ್ಯಾಸ್ ಜಾಸ್ತಿ ಆಗಿದ್ದಕ್ಕೆ ಸಿಲಿಂಡರ್ ಎತ್ಕೊಂಡು ಮೆರವಣಿಗೆ ಮಾಡಿದ್ರು.